100% ಶಾಕ್ ಪ್ರೂಫ್ ಇರತಕ್ಕಂತ ಏಕೈಕ ಗೀಜರ್ ಅಂದ್ರೆ ಅದು ನಮ್ಮ ಹಾಟ್ಸ್ಟಾರ್ ಇನ್ಸ್ಟೆಂಟ್ ಗೀಜರ್ ಮಾತ್ರ 10 ಸೆಕೆಂಡ್ ಇರ್ತಿ ನೀವು ನೀರ್ನ ಸ್ಲೋ ಇಟ್ಟಿದ್ರೆ ನಿಮಗೆ 10 ಸೆಕೆಂಡ್ ಆದ್ಮೇಲೆ ನೀವು ಮುಟ್ಟಕಾಗಲ್ಲ ಅಷ್ಟೊಂದು ಬಿಸಿ ಬಂದಿರುತ್ತೆ ನೋಡಿ ನಲ್ಲಿ ಆಫ್ ಮಾಡಿ ಸ್ವಿಚ್ ಆಫ್ ಮಾಡಿ ಸೀದಾ ತಕ್ಕೊಳ್ಳಿ ಇದು ಪೋರ್ಟಬಲ್ ಇರುತ್ತೆ ಕ್ಯಾರಿಯಬಲ್ ಇರುತ್ತೆ ಬಾಕ್ಸ್ ತಕ್ಕೊಳ್ಳಿ ಹಾಕೊಳ್ಳಿ ಎಲ್ಲಿ ಬೇಕಾದರೂ ಕ್ಯಾರಿ ಮಾಡ್ಕೊಳ್ಳಿ ಇನ್ಸ್ಟೆಂಟ್ ಗೀಜರ್ ಅಲ್ಲಿ ಒಂದಲ್ಲ ಎರಡಲ್ಲ 10 ವರ್ಷ ವಾರಂಟಿ ನೀಡುವಂತ ಗೀಜರ್ ಕಂಪನಿ ಅಂದ್ರೆ ಅದು ನಮ್ಮ ಸ್ಟಾರ್ಲೈಟ್ ಕಾರ್ಪೊರೇಷನ್ ಹಾಟ್ಸ್ಟಾರ್ ಗೀಜರ್ ಅಲ್ಲಿ ಮಾತ್ರ ಮೇಲ್ಗಡೆದು ಅಷ್ಟೇ ನಿಮಗೆ ಹಾಳಾಗಲ್ಲ ಜಿಂಕ್ ಇಡಿಯಲ್ಲ ರೆಸ್ಟ್ ಇಡಿಯಲ್ಲ ಕರ್ನಾಟಕದಾದ್ಯಂತ 35 ಕಡೆ ನಿಮಗೆ ಸ್ಟೋರ್ ಇರತಕ್ಕಂತ ಏಕೈಕ ಕಂಪನಿ ಅಂದ್ರೆ ಅದು ನಮ್ಮ ಸ್ಟಾರ್ಲೈಟ್ ಕಾರ್ಪೊರೇಷನ್ ಹಾಟ್ಸ್ಟಾರ್ ಮಾತ್ರ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿರೋದು ಕೃಷಿ ಮಾರ್ಕೆಟ್ ನಾನು ಪ್ರೀತ ಎಲ್ಲರಿಗೂ ಆಫೀಸ್ ಹೋಗಬೇಕಂದ್ರೆ ಸಿಕ್ಕಾಪಟ್ಟೆ ಲೇಟ್ ಆಗುತ್ತೆ ಒಂದು ರೀಸನ್ ಬಂದು ಈ ಬೆಂಗಳೂರಿನ ಟ್ರಾಫಿಕ್ ಇನ್ನೊಂದು ರೀಸನ್ ಬಂದು ಸ್ನಾನ ಮಾಡದೆ ತುಂಬಾ ಲೇಟ್ ಆಗುತ್ತೆ ಈ ಗೀಜರ್ ಅಲ್ಲಿ ಹಾಕಿದ್ರೆ ಅರ್ಧ ಗಂಟೆ ಕಾಯಬೇಕು ವಾಟರ್ ಹೀಟರ್ ಅಲ್ಲಿ ಹಾಕಿದ್ರೆ 20 ನಿಮಿಷ ಆದರೂ ವೇಟ್ ಮಾಡಲೇಬೇಕು ನಮ್ಮತ್ರ ಒಂದು ಪ್ರಾಡಕ್ಟ್ ಇದೆ 10 ರಿಂದ 15 ಸೆಕೆಂಡ್ ಅಲ್ಲಿ ಹೀಟ್ ಆಗುತ್ತೆ ವಾಟರ್ ಅಂತ ಸೋ ಏನಂತ ನೋಡೋಣ ಬನ್ನಿ ಹಲೋ ಸರ್ ಹಾಯ್ ಸರ್ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಸರ್ ಸೋ ನಿಮ್ಮ ಪರಿಚಯ ಸರ್ ಹೆಸರು ಮೊಹಮ್ಮದ್ ಅಸಾದ್ ಅಂತ ಹೇಳ್ಬಿಟ್ಟು ಸೋ ನಾನು ಹಾಟ್ಸ್ಟಾರ್ ಅಲ್ಲಿ 8 ವರ್ಷದಿಂದ ಇದ್ದೀನಿ ಮೊದಲನೇದಾಗಿ ಬಂದ್ಬಿಟ್ಟು ನಿಮಗೆ ತಡ ಮಾಡದಲ್ಲೇ ಗೀಜರ್ ತೋರಿಸ್ಬಿಡ್ತೀನಿ ಓಕೆ ಸರ್ ಸೋ ಗೀಜರ್ ಬಂದ್ಬಿಟ್ಟು ನಿಮಗೆ ಮೊಟ್ಟ ಮೊದಲಲ್ಲಿ ಹಾಟ್ಸ್ಟಾರ್ ಅಂದ್ರೆ ನಮ್ಮ ಗುರುತು ಗೀಜರ್ ಇಂದಾನೆ ಸೋ ಗೀಜರ್ ಇಂದ ನಾವು ಸ್ಟಾರ್ಟ್ ಅಪ್ ಮಾಡಿದ್ದೀವಿ ಸೋ ಇದು ನಾವು ಓನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೀವಿ ಸೋ ಅದಕ್ಕೋಸ್ಕರ ನಿಮಗೆ ಒಂದು ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಸೋ ಇದು ಬಂದ್ಬಿಟ್ಟು ನಿಮಗೆ ವಿತ್ ಇನ್ 10 ಸೆಕೆಂಡ್ಸ್ ಅಲ್ಲಿ 10 ಸೆಕೆಂಡ್ ಅಲ್ಲಿ ನಿಮಗೆ ಬಿಸಿನೀರ್ನ ಕೊಡೋದು ಶುರು ಮಾಡುತ್ತೆ ಸಿಂಪಲ್ ಇರುತ್ತೆ ಖಂಡಿತ ತಡ ಮಾಡದಲ್ಲೇ ಡೆಮೋ ತೋರಿಸ್ಬಿಡ್ತೀನಿ ಸೋ ಮೊದಲನೇದಾಗಿ 1 ಲೀಟರ್ ಗೀಜರ್ 1 ಲೀಟರ್ ಗೀಜರ್ ಬಂದ್ಬಿಟ್ಟು ನಿಮಗೆ ಸಿಂಗಲ್ ಒಂದೇ ಒಂದು ಮಳೆಯಲ್ಲಿ ನೇತು ಹಾಕ್ಬಿಟ್ಟು ನಿಮಗೆ ಯೂಸ್ ಮಾಡ್ಕೋಬಹುದು ಇದಕ್ಕೆ ಇನ್ಸ್ಟಾಲೇಷನ್ ಯಾರು ಎಲೆಕ್ಟ್ರಿಷಿಯನ್ ಪ್ಲಂಬರ್ ಬೇಕಾಗಿರಲ್ಲ ಡೈರೆಕ್ಟ್ ಇದು ಇನ್ಲೆಟ್ ಇರುತ್ತೆ ಇನ್ಲೆಟ್ ಇಂದ ಡೈರೆಕ್ಟ್ ಆಗಿ ನಿಮ್ಮ ನಲ್ಲಿ ಕೊಟ್ರೆ ಒಂದು ಟ್ಯಾಪ್ ಇರುತ್ತೆ ಟ್ಯಾಪಿ ಕೊಟ್ಬಿಟ್ಟು ನಲ್ಲಿನ ಚಾಲೂ ಮಾಡ್ಕೊಳ್ಳಿ 15 ಆಂಪ್ಸ್ ಪ್ಲಗ್ ಬರುತ್ತೆ ನಿಮ್ಮ ಮನೆಯಲ್ಲಿ ಸ್ಟಾರ್ಟಿಂಗ್ ಒಂದು ಸ್ಲೋ 10 ಸೆಕೆಂಡ್ ಸ್ಲೋ ಇಟ್ಕೊಂಡ್ಬಿಟ್ಟು ಇಲ್ಲಿ ಒಂದು 15 ಆಂಪ್ಸ್ ಪ್ಲಗ್ ನೀವು ಕಾಣ್ತಾ ಇರ್ಬೋದು ಈ ಪ್ಲಗ್ನ ಚಾಲೂ ಮಾಡ್ಕೊಳ್ಳಿ ಹಾಕ್ಬಿಟ್ಟು ಗ್ರೀನ್ ಲೈಟ್ ಬರುತ್ತೆ ಗ್ರೀನ್ ಲೈಟ್ ನಿಮಗೆ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ 8 ರಿಂದ 10 ಸೆಕೆಂಡ್ ಅಲ್ಲಿ ನಿಮಗೆ ನೀರು ಬಿಸಿ ಬರ್ತಾ ಇದೆ ಅಂತ ಅರ್ಥ 10 ಸೆಕೆಂಡ್ ಇರ್ತಿ ನೀವು ನೀರನ್ನ ಸ್ಲೋ ಇಟ್ಟಿದ್ರೆ ನಿಮಗೆ 10 ಸೆಕೆಂಡ್ ಆದಮೇಲೆ ನೀವು ಮುಟ್ಟಕ್ಕಾಗಲ್ಲ ಅಷ್ಟೊಂದು ಬಿಸಿ ಬಂದ್ಬಿಡುತ್ತೆ ನೋಡಿ ಆಲ್ರೆಡಿ ಬಿಸಿ ಬರೋ ಚಾಲೂ ಆಯಿತು ನೀವೇನು ಮಾಡಬೇಕು ಆಮೇಲೆ ಸ್ವಲ್ಪ ಸ್ಪೀಡ್ನ ಮಾಡ್ಕೋಬೇಕು ಎಷ್ಟು ಫಾಸ್ಟ್ ಇಡ್ತೀರಾ ಅಷ್ಟು ಕಡಿಮೆ ಬಿಸಿ ಎಷ್ಟು ಸ್ಲೋ ಬಿಡ್ತೀರಾ ಅಷ್ಟು ಜಾಸ್ತಿ ಬಿಸಿ ಬರುತ್ತೆ ಇದ್ರ ಮ್ಯಾಕ್ಸಿಮಮ್ ರೇಂಜು ಇದು ನಾನು ಇಲ್ಲಿ ಏನು ಸ್ಪೀಡ್ ಬಿಟ್ಟಿದ್ದೀನಿ ಇದೇ ರೇಂಜಲ್ಲಿ ಇಟ್ಕೊಂಡ್ರೆ ನೀವು 1 ನಿಮಿಷಕ್ಕೆ ನಿಮಗೆ 2.5 ಲೀಟರ್ ನೀರನ್ನ ಔಟ್ಪುಟ್ಟು ಇದ್ರ ಕೊಡುತ್ತೆ 10 ನಿಮಿಷಕ್ಕೆ 20 ರಿಂದ 25 ಲೀಟರ್ ನೀರು ಔಟ್ಪುಟ್ಟು ಇದರಲ್ಲಿ ನಿಮಗೆ ಸಿಗುತ್ತೆ ಇನ್ನೊಂದೇನಪ್ಪ ನಮ್ಮ ಗೀಜರಲ್ಲಿ ಇದು ಏನಂದರೆ ನಿಮಗೆ ಮಲ್ಟಿಪರ್ಪಸ್ ಯೂಸ್ ಆಗುತ್ತೆ ಮಲ್ಟಿಪರ್ಪಸ್ ಯಾಕೆ ಯೂಸ್ ಆಗುತ್ತೆ ಅಂದರೆ ನಿಮಗೆ ಇದು ಬಿಸಿನೀರು ಕುಡಿಯೋದಕ್ಕೆ ಆಕ್ವಾಗಾರ್ಡಿಗೆ ಹಾಕೊಂಡು ಬಿಸಿನೀರು ನೀರು ಕುಡಿಬೋದು ಫುಡ್ ಗ್ರೇಡ್ ಮೆಟೀರಿಯಲಿಂದ ಮಾಡಿದ್ದೀವಿ ಸ್ನಾನ ಮಾಡೋದಕ್ಕೆ ಯೂಸ್ ಆಗುತ್ತೆ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಪಾತ್ರೆ ತೊಳೆಯೋದಕ್ಕೆ ಯೂಸ್ ಆಗುತ್ತೆ ಸೊ ಇದೇ ರೀತಿ ನಿಮಗೆ ಮಲ್ಟಿಪರ್ಪಸ್ ಯೂಸ್ನ ನೀವು ಇದರಲ್ಲಿ ಮಾಡ್ಕೋಬೋದು ಸೆಲೂನ್ಗಳಲ್ಲಾಗಲಿ ಬ್ಯೂಟಿ ಪಾರ್ಲರ್ಲ್ಲಾಗಲಿ ಎಲ್ಲಿ ಬೇಕಾದರೂ ನೀವು ಇದನ್ನು ಯೂಸ್ ಮಾಡ್ಕೋಬೋದು ಶಾಕ್ ಏನು ಹೊಡೆಯಲ್ವಾ 100% ಶಾಕ್ ಪ್ರೂಫ್ ಇರುತ್ತೆ ಸರ್ ಶಾಕ್ಗೀಕ್ ಏನು ಹೊಡೆಯೋದಿಲ್ಲ ನೀವು ನೋಡ್ತಾ ಇರ್ಬೋದು ನೋಡಿ ರನ್ನಿಂಗಲ್ಲೇ ನಾನು ಇದರಲ್ಲಿ ಗೀಜರಲ್ಲಿ ಮೇಲೆ ನೀರೆಲ್ಲ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ಇದರ ಅಡ್ವಾಂಟೇಜ್ ಇನ್ನೊಂದೇನಪ್ಪ ಅಂದರೆ ಇದು ಆಟೋ ಕಟ್ ಆಫ್ ಫೆಸಿಲಿಟಿ ಇರುತ್ತೆ ಇದರಲ್ಲಿ ಇನ್ ಕೇಸ್ ನಿಮ್ಮ ಮನೆಯಲ್ಲಿ ಟ್ಯಾಂಕಿ ನೀರು ಖಾಲಿ ಆಯಿತು ನೀವು ಸ್ವಿಚ್ ಆಫ್ ಮಾಡೋದನ್ನ ಮರ್ತುಬಿಡ್ತೀರಾ ಇಲ್ಲ ನೀವು ಸ್ನಾನ ಮಾಡುವಾಗ ನಲ್ಲಿನ ಆಫ್ ಮಾಡ್ತೀರಾ ಸ್ವಿಚ್ ಆಫ್ ಮಾಡೋದಿಲ್ಲ ಅಂಥ ಟೈಮಲ್ಲಿ ಏನಾಗುತ್ತೆ ಇದು ಆಟೋಮೆಟಿಕಾಗಿ ಆಫ್ ಆಗುತ್ತೆ ಇದು ಆಟೋಮೆಟಿಕಾಗಿ ಆಫ್ ಆಗುತ್ತೆ ಆಟೋಮೆಟಿಕಾಗಿ ಚಾಲೂ ಆಗಲ್ಲ ಸೊ ಆಟೋಮೆಟಿಕ್ ಆಫ್ ಆಗಿದ್ರೆ ನಿಮಗೆ ಕರೆಂಟ್ ಕನೆಕ್ಷನ್ನ ಸಂಪೂರ್ಣವಾಗಿ ಕಟ್ ಮಾಡಿರುತ್ತೆ ನೀವು ಕರೆಂಟ್ ಹೋಗಲಿ ಬರಲಿ ನೀವು ಮನೇಲಿ ಇರಲ್ಲ ಒಂದು ದಿವಸ ಒಂದು ತಿಂಗಳು ಒಂದು ವರ್ಷ 2 ವರ್ಷ 10 ವರ್ಷ ಆದ್ರೂ ಆಟೋ ಕಟ್ ಆಫ್ ಆದರೆ ಕರೆಂಟ್ ಕನೆಕ್ಷನ್ನ ಸಂಪೂರ್ಣವಾಗಿ ಕಟ್ ಮಾಡುತ್ತೆ ಕರೆಂಟ್ ಬಿಲ್ ಬರಲ್ಲ ಆಕ್ಸಿಡೆಂಟ್ ಆಗಲ್ಲ ಇನ್ಸಿಡೆಂಟ್ ಆಗಲ್ಲ ಅನಾಹುತ ಆಗೋದಿಲ್ಲ ಸೊ ಈಗ ನೋಡಿ ಒಳಗಡೆ ಇರತಕ್ಕಂಥ ನೀರು 1/2 ಲೀಟರ್ 1 ಲೀಟರ್ ನೀರು ಬಾಯ್ಲ್ ಆಗಿಬಿಟ್ಟು ಇರ್ತಿ ಹೋಗೇ ಬರ್ತಾ ಇದೆ ನೋಡಿ ಈಗ ಆಟೋ ಕಟ್ ಆಫ್ ಆಗ್ಬಿಡುತ್ತೆ ಅಂದರೆ ರೆಡ್ಡಿಗೆ ಬಂದ್ಬಿಡುತ್ತೆ ನೋಡಿ ರೆಡ್ಡಿಗೆ ಬಂದ್ಬಿಡ್ತು ಸೊ ಇಷ್ಟೇ ಒಂದು ಸತಿ ಇದು ಕಟ್ ಆಫ್ ಆಯ್ತಂದರೆ ನೀವು ನೀರು ಬಿಟ್ಟರೂ ಕೂಡ ನಿಮಗೆ ಬಿಸಿನೀರು ಬರಲ್ಲ ಯಾಕಂದರೆ ಇದು ಕಂಪ್ಲೀಟಾಗಿ ಆಫ್ ಆಗಿದೆ ಈ ನೀವು ಸ್ವಿಚ್ ಆಫ್ ಮಾಡಿ ಆನ್ ಮಾಡಿ ರೆಡ್ಡಲ್ಲೇ ಇರುತ್ತೆ ಸೊ ಮತ್ತೆ ನಿಮಗೆ ಬಿಸಿನೀರು ಬೇಕಂದರೆ ಇದು ಆಟೋ ಕಟ್ ಆಫ್ ಆಗಿರುತ್ತಲ್ಲ ಸ್ವಲ್ಪ ನೀರು ಬಿಟ್ಬಿಟ್ಟು ಇದರಲ್ಲಿ ಇರ್ತಕ್ಕಂಥ ಸ್ವಲ್ಪ ಟೆಂಪರೇಚರ್ ನೀರು ತೆಗೆದುಬಿಟ್ಟು ಇಲ್ಲಿ ಒಂದು ರೀಸೆಟ್ ಬಟನ್ನ ಕೊಟ್ಟಿದ್ದೀವಿ ನಾವು ಇಲ್ಲಿ ಕಾಣ್ತಾ ಇರ್ಬೋದು ನೀವು ಬ್ಲ್ಯಾಕ್ ಕಲರ್ ರೀಸೆಟ್ ಬಟನ್ ಓಕೆನಾ ಈ ಬ್ಲ್ಯಾಕ್ ಕಲರ್ ರೀಸೆಟ್ ಬಟನ್ ಇದೆಯಲ್ಲ ಇಲ್ಲಿ ನಾವು ಒಂದು ಸ್ಟಿಕ್ಕರ್ ಕೂಡ ಹಾಕಿದ್ದೀವಿ ಈ ರೀಸೆಟ್ ಬಟನ್ ಸುಮ್ಮನೆ ಒಂದು ಸತಿ ಹಿಂಗೆ ಪ್ರೆಸ್ ಮಾಡಿದ್ರೆ ರೆಡ್ಡಿಂದ ಮತ್ತೆ ಗ್ರೀನಿಗೆ ಬರುತ್ತೆ ಮತ್ತೆ ನಿಮಗೆ ಬಿಸಿನೀರು ಬರೋದು ಶುರುವಾಗುತ್ತೆ ಆ ರೀಸೆಟ್ ಬಟನ್ ಸೇಮ್ ಪೊಸಿಷನ್ಗೆ ವಾಪಸ್ ಸೇಮ್ ಪೊಸಿಷನಲ್ಲೇ ಇರುತ್ತೆ ಸಿಂಪಲ್ ಆಗಿರುತ್ತೆ ಸರ್ ನೋಡಿ ನೋಡ್ತಾ ಇರ್ಬೋದು ನೀವು ಇವಾಗ ನೀವು ಬೆಳಿಗ್ಗೆ ಆಫೀಸ್ಗೆ ಹೋಗಬೇಕು ಎಲ್ಲ ಒಂದು ಕೆಲಸಕ್ಕೆ ಹೋಗಬೇಕು ಎಲ್ಲ ಒಂದು ಹೋಗ್ಬೇಕಂದ್ರೆ ಇನ್ಸ್ಟೆಂಟ್ ಆಗಿ ನಿಮಗೆ ಬಿಸಿನೀರು 10 ಸೆಕೆಂಡಲ್ಲಿ ಬರೋ ಶುರುವಾಗ್ಬಿಡುತ್ತೆ ನೀವು ಮುಟ್ಟು ನೋಡ್ಬೋದು ಸರ್ ನೋಡಿ ತುಂಬ ಬಿಸಿನೇ ಬರ್ತಿದೆ ಸಜೆಸ್ಟ್ ಮಾಡ್ಕೋಬಹುದು ಹೌದು ಎಷ್ಟು ಸ್ಲೋ ಬಿಡ್ತೀರಾ ನೋಡಿ ಅಷ್ಟು ಜಾಸ್ತಿ ಬಿಸಿ ಬರುತ್ತೆ ಟ್ಯಾಪ್ ಎಷ್ಟು ಫಾಸ್ಟ್ ಬಿಡ್ತೀರಾ ಅಷ್ಟು ಕಡಿಮೆ ಬಿಸಿ ಬರುತ್ತೆ ಸೊ ನಿಮ್ಮ ಟ್ಯಾಪಲ್ಲೇ ನೀವು ಟೆಂಪರೇಚರ್ನ ಅಡ್ಜಸ್ಟ್ ಮಾಡ್ಕೋಬಹುದು
ಮೇನ್ ಅಂದ್ರೆ ನಿಮ್ಗೆ ಪೋರ್ಟೇಬಲ್ ಇರುತ್ತೆ, ಕ್ಯಾರಿಯಬಲ್ ಇರುತ್ತೆ, ಎಲೆಕ್ಟ್ರಿಷಿಯನ್ ಬೇಡ, ಪ್ಲಂಬರ್ ಬೇಡ, ಮತ್ತೆ ಟೂರು, ಪಿಕ್ನಿಕ್ಕು, ಕಿಚನ್ನು, ಬಾತ್ರೂಮು ಎಲ್ಲಿ ಬೇಕಾದರೂ ನೀವು ಇದನ್ನ ಯೂಸ್ ಮಾಡ್ಕೋಬೋದು. ಮತ್ತೆ ಮಂತ್ರಾಲಯ ಹೋಗ್ತೀವಿ ನಾವು, ಎಲ್ಲ ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ, ತೊಗೊಂಡೋಗ್ಬೋದು. ಎಲ್ಲ ಕಡೆ ಇದನ್ನು ಯೂಸ್ ಮಾಡ್ಕೋಬೋದು. ಆಲ್ರೆಡಿ ನಾವು ಹಾಸ್ಪಿಟ್ಲಲ್ಲಿ ಎಲ್ಲ ನಿಮಗೆ ಯೂಸ್ ಮಾಡೋಕ್ಕೆ ಇನ್ಸ್ಟಾಲೇಷನ್ ಎಲ್ಲ ಮಾಡಿದ್ವಿ. ಇನ್ಸ್ಟಾಲೇಷನು ತುಂಬ ಸಿಂಪಲ್ ಆಗಿರುತ್ತೆ, ಒಂದು ಹ್ಯಾಂಗಿಂಗ್ ಒಂದೇ ಒಂದು ಮಳೆ ಹೊಡೆದ್ಬಿಟ್ಟು ನೇತಾಕೋದಿಷ್ಟೇ, ಸಿಂಪಲ್. ಸೊ ಇದು ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇರೋದ್ರಿಂದ ನಿಮಗೆ ಒಂದು ವರ್ಷ ಕಂಪ್ಲೀಟ್, ನಿಮಗೆ ಕಾಯಿಲ್ ಮತ್ತು ಎಲಿಮೆಂಟ್ಗೆ, ಎಲಿಮೆಂಟ್ ಮತ್ತು ಥರ್ಮೋಸ್ಟೇಟ್ಗೆ ಒಂದು ವರ್ಷ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಕೊಡ್ತೀವಿ, ಮತ್ತೆ 10 ವರ್ಷ ವಾರಂಟಿ ಕೊಡ್ತಾ ಇದೀವಿ ಇದರಲ್ಲಿ. ಸರ್, ಒಂದು ವೇಳೆ ಅದು ಮೊಳೆ ಬಿಚ್ಚಿಕೊಂಡು ಕೆಳಗೆ ಬಿದ್ದು ಡ್ಯಾಮೇಜ್ ಏನೋ ಆಗೋ ಚಾನ್ಸಸ್ ಇರುತ್ತಾ? ಸರ್, ಇದು ಬಂದ್ಬಿಟ್ಟು ನಿಮಗೆ PPCP ಬಾಡಿ ಅಂತಾರೆ. PPCP ಅಂದರೆ ಪಾಲಿಪಾಪ್ಲೈನ್ ಕೋ ಪಾಲಿಮಾರ್ ಅಂತಾರೆ. ಇದು ಈ ಬಾಡಿನ ನೀವು ಸುತ್ತಕ್ಕೆ ತೊಗೊಂಡು ಹೊಡೆದ್ರು ನಿಮಗೆ ಹೊಡೆದೋಗಲ್ಲ. ನೀವು ಈ ರೀತಿ ಹ್ಯಾಮರ್ ತೊಗೊಂಡು ಹೊಡೆದ್ರು ಇದು ಹೊಡೆದೋಗಲ್ಲ, ಹಾಳಾಗಲ್ಲ. ಯಾಕಂದರೆ ಇದು PPCP ಬಾಡಿ ಅಂತಾರೆ, ಪಾಲಿಪಾಪ್ಲೈನ್ ಕೋ ಪಾಲಿಮಾರಿಂದ ಮಾಡಿದ್ದೀವಿ ನಾವು ಇದನ್ನು. ಸೊ ಅಪ್ ಟು 80 ಡಿಗ್ರಿ ಅಬೋವ್ ವಿತೌಟ್ ವಾಟರ್ ನೀವು ಹೀಟ್ ಇದರಲ್ಲಿ ಆನ್ ಮಾಡಿದಾಗ ಮಾತ್ರ ಇದು ಮೆಲ್ಟ್ ಆಗೋ ಚಾನ್ಸಸ್ ಇರುತ್ತೆ. ಈ ಬಾಡಿ ಮೇಲ್ಗಡೆದು ಅಷ್ಟೇ, ನಿಮಗೆ ಹಾಳಾಗಲ್ಲ, ಜಿಂಕ್ ಹಿಡಿಯಲ್ಲ, ರೆಸ್ಟ್ ಹಿಡಿಯಲ್ಲ. ನೋಡಿ ಈ ರೀತಿ ಇರುತ್ತೆ, ಮೇಲಿದ್ದನ್ನ ಬಿದ್ದರೂ ನಿಮಗೆ ಏನಾಗಲ್ಲ. ನೀವೀಗ ಕೇಳಿದ್ರಿ, ಈಗ ನೋಡಿ ನಾನು ಇದನ್ನ ತೆಗಿತೀನಿ. ಸೊ ನಾನು ಹಿಂಗೆ ಹಾಕೋದ್ರಿಂದ ನಿಮಗೆ ಗನ್ ಬಿಚ್ಕೊಳ್ಳುತ್ತೆ, ಇದೈತಲ್ವಾ. ಇದು ಮಾತ್ರ ನಿಮಗೆ ನಾರ್ಮಲ್ ಪ್ಲಾಸ್ಟಿಕ್ ಇರುತ್ತೆ ಹ್ಯಾಂಗಿಂಗು. ಸೊ ಈ ಬಾಡಿಗೆ ನಿಮಗೆ ಯಾವುದೇ ರೀತಿ ಡ್ಯಾಮೇಜಸ್ ಆಗೋದು. ಎಷ್ಟು ವರ್ಷದಿಂದ ಮ್ಯಾನುಫ್ಯಾಕ್ಚರ್ ಮಾಡ್ತೀರಾ? ಸರ್, ನಾವು ನಮ್ಮ ಕಂಪ್ನಿ ಬಂದುಬಿಟ್ಟು ನಿಮಗೆ 10 ವರ್ಷದಿಂದ ಇದೆ ಸರ್. ಮೊದಲನೇದಾಗಿ ಬಂದುಬಿಟ್ಟು ನಾವು ಫಸ್ಟು ಈ ಗೀಸರ್ನ ಬೇರೆ ಕಡೆಯಿಂದ ತರಿಸ್ತಾ ಇದ್ವಿ. ತರಿಸ್ಬಿಟ್ಟು ನಾವು ಒಂದು ಎಕ್ಸಿಮಿಷನ್ಗಳಲ್ಲಿ ಎಲ್ಲ ಮಾಡ್ತಾ ಇದ್ವಿ. ಎಕ್ಸಿಮಿಷನ್ ಆಯಿತು, ಎಕ್ಸಿಮಿಷನಿಂದ 8 ವರ್ಷದಿಂದ ನಾವು ಮಾಡ್ತಾ ಇರೋದು. ಎಕ್ಸಿಮಿಷನ್ ಆದಮೇಲೆ ನಿಮಗೆ ಒಂದು ಕೃಷಿ ಮೇಳ ನೀವು ಕೇಳಿರ್ತೀರಾ, ನೋಡಿರ್ತೀರಾ, ಕೃಷಿ ಮೇಳದಲ್ಲಿ ಎಲ್ಲ ಕೂಡ ನಾವು ಪಾರ್ಟಿಸಿಪೇಟ್ ಮಾಡಿದ್ದೀವಿ. ಆಲ್ ಓವರ್ ಕರ್ನಾಟಕ ಎಲ್ಲೆಲ್ಲಿ ಕೃಷಿ ಮೇಳ ಆಗುತ್ತೆ. ಆಮೇಲೆ ನಮಗೆ ಗೊತ್ತಾಯಿತು ನಾವು ಯಾಕೆ ಇದನ್ನು ತಯಾರು ಮಾಡಬಾರ್ದು, ನಾವು ಮಾಡಿಬಿಟ್ಟು ನಮ್ಮ ಜನರಿಗೆ ಒಂದು ಕಡಿಮೆ ಬೆಲೆಯಲ್ಲಿ ನಾವು ಯಾಕೆ ಮಾಡಿಕೊಡಬಾರ್ದು ಅಂತ ಹೇಳ್ಬಿಟ್ಟು ಈಗ ಖುದ್ದಾಗಿ ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಜನರಿಗೆ ಒಂದು ಕಡಿಮೆ ಬೆಲೆಯಲ್ಲಿ ತಲುಪಿಸ್ತಾ ಇದ್ದೀವಿ. ಈ ಕರೆಂಟ್ ಯೂಸೇಜ್ ಎಲ್ಲ ಹೆಂಗಿರುತ್ತೆ ಸರ್? ಇದರದ್ದು ಕರೆಂಟ್ ಯೂಸೇಜ್ ಎಲ್ಲ ತುಂಬ ಭಾಳ ಕಡಿಮೆ ಇರುತ್ತೆ. ಈಗ ಬೇರೆ ಗೀಸರಿಗೆ ಕಂಪೇರ್ ಮಾಡಿದ್ರೆ ನೀವು ಗೀಸರ್ಸ್ ಎಲ್ಲ ನೋಡಿರ್ತೀರ ನೀವು, 25 ಲೀಟ್ರು, 6 ಲೀಟ್ರು, 20 ಲೀಟ್ರು, 15 ಲೀಟ್ರು ಈ ರೀತಿ ಬರುತ್ತೆ. ಸೊ ಇದು ಬಂದ್ಬಿಟ್ಟು ಇನ್ಸ್ಟೆಂಟು, ನಿಮಗೆ ತೋರಿಸ್ಕೊಟ್ಟೆ ನಾನು 10 ಸೆಕೆಂಡಲ್ಲಿ ನೀರು ಬಿಸಿ ಬರುತ್ತೆ ಅಂತ ಹೇಳಿಬಿಟ್ಟು. ಬೇರೆ ಗೀಸರಲ್ಲಿ ಸ್ಟೋರೇಜ್ ಕೆಪಾಸಿಟಿ ಇರೋದ್ರಿಂದ ನಿಮಗೆ ಮಿನಿಮಮ್ 20 ಮಿನಿಟ್ಸು, 10 ನಿಮಿಷ, 20 ನಿಮಿಷ, 30 ನಿಮಿಷ ಎಲ್ಲ ವೇಟ್ ಮಾಡಬೇಕು. ಸೊ ಅಷ್ಟೇ ಪವರ್ ತೊಗೊಂಡ್ಬಿಡುತ್ತೆ. ಇದರಲ್ಲಿ ನಿಮಗೆ ಒಂದು ಗ್ಲಾಸ್ ನೀರು ಬೇಕಂದರೆ ಒಂದು ಗ್ಲಾಸಿಗೆ ಮಾತ್ರ ನೀರು ನಿಮಗೆ ಬಿಸಿ ಬರುತ್ತೆ, ಒಂದು ಗ್ಲಾಸಿಗೆ ಮಾತ್ರ ನಿಮಗೆ ಪವರ್ ತೊಗೊಳುತ್ತೆ. ಸೊ ಒಂದು ಬಕೆಟ್ ನಿಮ್ಗೆ ಹೇಳಿದೆ ನಾನು 10 ನಿಮಿಷಕ್ಕೆ ಒಂದು 20-25 ಲೀಟ್ರ್ ಬಕೆಟ್ ನೀರು ತುಂಬುತ್ತೆ ಅಂತ ಹೇಳ್ಬಿಟ್ಟು. ಇದು 10 ಹತ್ರ 2 ಕಿಲೋ ವ್ಯಾಟ್ ಇರುತ್ತೆ ಸರ್. ಇದು 2 KV ಬರುತ್ತೆ ನಿಮಗೆ. 2 KV ಇರೋದ್ರಿಂದ ನಿಮಗೆ 1 ಅವರಿಗೆ ನಿಮಗೆ 2 ಯೂನಿಟ್ ತೊಗೊಳುತ್ತೆ. 2 ಯೂನಿಟಲ್ಲಿ 6 ಜನ ನೀವು ಆರಾಮಾಗಿ ಸ್ನಾನ ಮಾಡ್ಬೋದು, 4-6 ಜನ ಸ್ನಾನ ಮಾಡ್ಬೋದು. ಸೊ ಒಂದು ಬಕೆಟಿಗೆ ನಿಮಗೆ ಕ್ಯಾಲ್ಕುಲೇಷನ್ ಮಾಡಿದ್ರೆ ಒಂದು 2 ರೂಪಾಯಿ ಮ್ಯಾಕ್ಸಿಮಮ್ ನಿಮಗೆ ಕರೆಂಟ್ ಬಿಲ್ಲು ಇದರಲ್ಲಿ ಚಾರ್ಜಸ್ ಆಗುತ್ತೆ. ಸೊ ಬೇರೆ ಗ್ಯಾಸ್ ಗೀಸರ್ ಆಗಲಿ, ಎಲೆಕ್ಟ್ರಿಕ್ ಗೀಸರ್ ಸ್ಟೋರೇಜ್ ಆಗಲಿ, ನಿಮ್ಗೆ ಕಂಪೇರ್ ಮಾಡಿದ್ರೆ ಭಾಳ ಕಡಿಮೆ ಅಂತಲೇ ನಿಮಗೆ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಸರ್, ಇದು ಯಾವ ಟೈಪ್ ಆಫ್ ಕಸ್ಟಮರ್ಸ್ಗೆ ಯೂಸ್ ಆಗುತ್ತೆ ಈ ಪ್ರಾಡಕ್ಟು? ಸರ್, ನಿಮಗೆ ಮೇನ್ ಹೇಳಬೇಕಂದ್ರೆ ಇದು ಆಲ್ ಇನ್ ಒನ್ ಥರನೇ ಹೇಳ್ಬೋದು. ಆಲ್ ಇನ್ ಒನ್ ಯಾಕಪ್ಪ ಅಂತ ಹೇಳಿದ್ರೆ, ನಿಮಗೆ ನಾನು ಹೇಳಿದೆ ಫಸ್ಟೇ ನೀರು ಕುಡಿಯೋಕ್ಕೆ, ಸ್ನಾನ ಮಾಡೋಕ್ಕೆ, ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಪಾತ್ರೆ ತೊಳೆಯೋದಕ್ಕೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಅಂತ ಹೇಳಿದೆ. ಬಟ್ಟೆ ತೊಳೆಯೋಕ್ಕೂ ಕೂಡ ಯೂಸ್ ಮಾಡ್ತಾ ಇದ್ದಾರೆ, ಯೂಸ್ ಮಾಡೋರು. ಮೇನ್ ಏನಂದರೆ ನಿಮಗೆ ಇದರಲ್ಲಿ ಮೊದಲನೇದಾಗಿ ನಿಮಗೆ ಬ್ಯಾಚುಲರ್ಸ್ ಇರ್ತಾರೆ ಸರ್. ನೀವು ನೋಡಿರ್ಬೋದು, ಕೇಳಿರ್ಬೋದು, ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಇದ್ರೂ ಗೊತ್ತಾಗುತ್ತೆ, ಡಿಪ್ಪಿಂಗ್ ಆಯಿಲ್ನ ಬಳಸ್ತಾರೆ. ಈ ಬಕೆಟಲ್ಲಿ ಇಟ್ಬಿಟ್ಟು ನೀವು ಸ್ವಿಚ್ ಆನ್ ಮಾಡ್ಕೊಂಡು ಯೂಸ್ ಮಾಡ್ತಾರೆ. ಅದರಲ್ಲಿ ಏನಂದರೆ ನಿಮಗೆ ಕರೆಂಟ್ ಹೊಡೆಯೋ ಡೇಂಜರ್ ಇರುತ್ತೆ. ಇನ್ನೊಂದು ಏನಂದರೆ ಅದರಲ್ಲಿ ಕಾಪರ್ ಬರೋದಿಲ್ಲ. ಕಾಪರ್ ಇಲ್ಲ ಅಂದರೆ ನಿಮಗೆ ಅಲ್ಯೂಮಿನಿಯಮಲ್ಲಿ ಬೇಗ ಶಾಕ್ ಹೊಡೆಯುತ್ತೆ, ಪವರು ಜಾಸ್ತಿ ತೊಗೊಳುತ್ತೆ. ಇದರಲ್ಲಿ ನಮ್ಮಲ್ಲಿ ಏನಂದರೆ ನಿಮಗೆ 100% ಪ್ಯೂರ್ಲಿ ಕಾಪರ್ ಕಾಯಿಲ್ ಆಗಿರೋದ್ರಿಂದ ಶಾಕ್ ಪ್ರೂಫ್ ಇರುತ್ತೆ. ನಿಮಗೆ ಆನ್ ಮಾಡಿ ಕೂಡ ನಿಮಗೆ ಡೈರೆಕ್ಟಾಗಿ ಡೆಮೋ ತೋರಿಸುತ್ತೆ. ಬೇರೆ ನಿಮಗೆ ಡಿಪ್ಪಿಂಗ್ ಕಾಯಿಲು, ಬೇರೆ ಒಂದು ಏನೇ ಒಂದು ನೀವು ಬಿಸಿ ಮಾಡೋದಕ್ಕೆ ಯೂಸ್ ಮಾಡಿದ್ರೆ, ಒಂದು ಕಾಯಿಲ್ ಆಗಲಿ, ಏನೇ ಒಂದು ದೊಡ್ಡ ಗೀಸರ್ ಬರುತ್ತೆ, ಐರನ್ ಬಾಡಿ ಎಲ್ಲ ಬರುತ್ತೆ, ಅದರಲ್ಲಿ ನಿಮಗೆ ಶಾಕ್ ಪ್ರೂಫ್ ಇರುತ್ತೆ, ಶಾಕ್ ಹೊಡೆಯೋದು ಇರುತ್ತೆ ನಿಮಗೆ. ನಮ್ಮ ಗೀಸರಲ್ಲಿ ನಿಮಗೆ ಶಾಕ್ ಹೊಡೆಯೋದು ಏನು ಪ್ರಾಬ್ಲಮ್ ಇರೋದಿಲ್ಲ. ಯಾಕಂದರೆ ನಿಮಗೆ ಇದ್ರ 100% ಶಾಕ್ ಪ್ರೂಫು ಇರುತ್ತೆ. ಮೊದಲನೇದಾಗಿ ನಿಮಗೆ ನೀರು ಕುಡಿಯೋದಕ್ಕೆ ಆಕ್ವಾಗಾರ್ಡಿಗೆ ಹಾಕ್ಕೊಳ್ಳಿ, ಬಿಸಿನೀರು ಮಾಡ್ಕೊಂಡು ಇದರಲ್ಲಿ ಕುಡಿಬೋದು. ಫುಡ್ ಗ್ರೇಡ್ ಮೆಟೀರಿಯಲ್ ಅಂತ ಹೇಳಿದೆ. ಸಣ್ಣ ಪುಟ್ಟ ಮಕ್ಕಳು ಇರ್ತಾರೆ, ನ್ಯೂ ಬೋರ್ನ್ ಬೇಬಿ ಇರ್ತಾರೆ, ಅವರಿಗೆಲ್ಲ ಸ್ನಾನ ಮಾಡೋದಕ್ಕೆ ನಿಮಗೆ ಸ್ಟೋವ್ ಮೇಲೆ ಇಟ್ಟು ನೀವು ಬಳಸ್ತೀರಾ, ನೀರನ್ನೆಲ್ಲ ಸ್ನಾನ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಇದರಲ್ಲಿ ನಿಮಗೆ ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಒಳಗಡೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಕೂಡ ಸಿಗುತ್ತೆ. ಬೇರೆ ಗೀಸರ್ ಕಂಪೇರ್ ಮಾಡಿದ್ರೆ ಅಷ್ಟು ಪವರ್ ತೊಗೊಳೋದಿಲ್ಲ. ನಿಮಗೆ ಕಡಿಮೆ ಸಮಯದಲ್ಲಿ ಬೇಗ ನೀರು ಸಿಗುತ್ತೆ, ಇನ್ಸ್ಟೆಂಟಾಗಿ ನೀವು ಯಾವುದಕ್ಕೆ ಬೇಕಾದರೂ ಯೂಸ್ ಮಾಡ್ಕೋಬೋದು. ಈಗ ಚಳಿಗಾಲ ಇರುತ್ತೆ, ಚಳಿಗಾಲದಲ್ಲಿ ಏನು ಮಾಡ್ತೀವಿ, ನೀವು ಕಿಚನಲ್ಲಿ ಒಂದು ವಾಲ್ ಮಿಕ್ಸರ್ ಪಾಯಿಂಟ್ನ ಮಾಡಿಸಿರ್ತೀವಿ, ಅಂಥ ಟೈಮಲ್ಲಿ ನಾವು ಕಿಚನಲ್ಲಿ ಇದ್ರ ಹಾಕ್ಕೊಂಡು ನಾವು ಪಾತ್ರೆ ತೊಳೆಯೋಕ್ಕೂ ಕೂಡ ಯೂಸ್ ಮಾಡ್ಕೋಬೋದು. ಸ್ನಾನ ಮಾಡೋದಕ್ಕೆ ಬಾತ್ರೂಮಲ್ಲಿ ಹ್ಯಾಂಗ್ ಮಾಡ್ಕೊಂಡು ಕೂಡ ಯೂಸ್ ಮಾಡ್ಕೋಬೋದು. ಒಂದು ಬೆಸ್ಟ್ ಆಪ್ಷನ್ ಏನಂದರೆ ನಿಮಗೆ ಬ್ಯಾಚುಲರ್ಸ್ ಆಗಲಿ, ವಯಸ್ಸಾಗಿರೋರಾಗಲಿ, ಫ್ಯಾಮಿಲಿಗಾಗಲಿ ಆಲ್ ಇನ್ ಒನ್ ಗೀಸರ್ ಅಂತಲೇ ಹೇಳ್ಬೋದು ನಮ್ಮ ಹಾಟ್ಸ್ಟಾರ್ ಇನ್ಸ್ಟೆಂಟ್ ಗೀಸರು.
ಸರ್ ಎಷ್ಟು ವೆರೈಟಿ ಇದೆ ಸರ್ ಇದರಲ್ಲಿ ಪ್ರಾಡಕ್ಟ್ ಅಲ್ಲಿ ಸರ್ ನಮ್ಮ ಹಾಟ್ಸ್ಟಾರ್ ಇನ್ಸ್ಟೆಂಟ್ ಗೀಜರ್ ಅಲ್ಲಿ ನಿಮಗೆ ಮೂರು ವೆರೈಟಿ ಸಿಗುತ್ತೆ ಸರ್ ಮೊದಲನೇದಾಗಿ ಬಂದ್ಬಿಟ್ಟು ನಿಮಗೆ ಎಕನಾಮಿಕಲ್ಲು ಇದು ಹಾಟ್ಸ್ಟಾರ್ ಇನ್ಸ್ಟೆಂಟ್ ಗೀಜರ್ ನಂತು ನಿಮಗೆ ಡೆಮೋ ತೋರಿಸಿದ್ನಲ್ಲ ಇದೇ ರೀತಿ ಸೊ ಎರಡನೇದಾಗಿ ಬಂದ್ಬಿಟ್ಟು ನಿಮಗೆ ಪ್ರೀಮಿಯಂ ಮಾಡ್ಲು ಇದರಲ್ಲಿ ನಿಮಗೆ ಥ್ರೆಡ್ ಸಿಸ್ಟಮ್ ಇರುತ್ತೆ ಮತ್ತು ನಿಮಗೆ ಎಮ್ ಸಿ ಬಿ ಕೂಡ ಇರುತ್ತೆ ಮೂರನೇದಾಗಿ ಬಂದ್ಬಿಟ್ಟು ಹಾಟ್ಸ್ಟಾರ್ ಇನ್ಸ್ಟೆಂಟ್ ಗೀಜರ್ 2.5 liter ಇದು ನಿಮಗೆ ವಾಲ್ ಮಿಕ್ಸರ್ಗೆ ಫಿಕ್ಸ್ ಆಗುತ್ತೆ ಡೈರೆಕ್ಟ್ ನಲ್ಲಿಯಲ್ಲಿ ನೀವು ಬಿಸಿನೀರನ್ನ ತೊಗೋಬೋದು ಸೊ ಇದು ಮೂರು ವೇರಿಯಂಟ್ ಇದೆ ಸರ್ ಕಲರ್ಸು ಇದರಲ್ಲಿ ಸರ್ ಮೂರು ವೇರಿಯಂಟಲ್ಲಿ ನಿಮಗೆ ಮೊದಲನೇದಾಗಿ ಬಂದ್ಬಿಟ್ಟು ನಿಮಗೆ ಹಾಟ್ಸ್ಟಾರ್ ಇನ್ಸ್ಟೆಂಟ್ ಗೀಜರ್ ಎಕನಾಮಿಕಲ್ಲಿ ನಿಮಗೆ ಎರಡು ಕಲರ್ ಇದೆ ಒಂದು ಕೆಂಪು ಕಲರು ಒಂದು ಐವರಿ ಕಲರು ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಪ್ರೀಮಿಯಂ ಮಾಡಲು ಪ್ರೀಮಿಯಂ ಮಾಡಲಲ್ಲಿ ಇಲ್ಲಿ ಮೂರು ಕಲರ್ ಕಾಣ್ತಾ ಇರ್ಬೋದು ನಿಮಗೆ ಆರೆಂಜ್ ಇದೆ ಸ್ಕೈ ಬ್ಲೂ ಇದೆ ನೆಕ್ಸ್ಟ್ ಬಂದ್ಬಿಟ್ಟು ಪಿಂಕ್ ಇದೆ ಸೊ ಹಾಟ್ಸ್ಟಾರ್ ಇನ್ಸ್ಟೆಂಟ್ ಗೀಜರ್ 2.5 liter ಗೀಜರಲ್ಲಿ ನಿಮಗೆ ಒಂದೇ ಕಲರ್ ಇರುತ್ತೆ ಐವರಿ ಕಲರ್ ಇರುತ್ತೆ ಇದರಲ್ಲಿ ಡ್ಯುಯಲ್ ಬಾಡಿ ಡ್ಯುಯಲ್ ಥರ್ಮೋಸ್ಟೇಟ್ ಇರುತ್ತೆ ನಿಮಗೆ ಆಟೋ ಕಟ್ ಆಫ್ ಆಟೋ ರಿಸೆಟ್ ಇರುತ್ತೆ ಸೊ ಪ್ರೈಸ್ ಬಗ್ಗೆ ಹೇಳಬೇಕು ಅಂದರೆ ಹೇಳಿ ಸರ್ ಸ್ವಲ್ಪ ಅದ್ರ ಬಗ್ಗೆ ಸರ್ ಪ್ರೈಸ್ ಮೂರದು ಪ್ರೈಸ್ ನಿಮಗೆ ತಿಳಿಸ್ಬಿಡ್ತೀನಿ ಸೊ ಮೊದಲನೇದಾಗಿ ಬಂದ್ಬಿಟ್ಟು ನಿಮಗೆ ಹಾಟ್ ಸ್ಟಾರ್ ಎಕನಾಮಿಕ್ ಗೀಜರ್ ಅಂದರೆ 1 liter ಗೀಜರ್ ಬಂದ್ಬಿಟ್ಟು ನಿಮಗೆ 2990 MRP ಇದೆ ಹೌದು ಸರ್ 2990 MRP ಇದೆ ಇದು ಆಫ್ಟರ್ ಡಿಸ್ಕೌಂಟ್ ಅಂದರೆ ಡಿಸ್ಕೌಂಟ್ ಹೋದ್ಮೇಲೆ ನಿಮಗೆ ಒಂದು ಒಳ್ಳೆ ಆಫರಲ್ಲಿ ನಿಮಗೆ 1500 rupees ಆಗುತ್ತೆ 1500 rupees ಒನ್ಲಿ ಇದು 1500 rupees ಆಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಪ್ರೀಮಿಯಂ ಮಾಡಲ್ ಇದೆ ಇದು ಇದು ನಿಮಗೆ MRP ಬಂದ್ಬಿಟ್ಟು 3490 ಇದೆ 3490 MRP ಆಫ್ಟರ್ ಡಿಸ್ಕೌಂಟ್ ನಿಮಗೆ ನಿಮಗೆ 2190 ಆಗುತ್ತೆ ಅಂದರೆ 2200 rupees ಆಗುತ್ತೆ ಸರ್ ಮೂರನೇದಾಗಿ ಬಂದ್ಬಿಟ್ಟು ನಿಮಗೆ ಹಾಟ್ಸ್ಟಾರ್ ಇನ್ಸ್ಟೆಂಟ್ ಗೀಜರ್ 2.5 liter ಗೀಜರು ಇದು ಬಂದ್ಬಿಟ್ಟು ನಿಮಗೆ 3990 ಇದೆ ಅಂದರೆ 3990 ಇದೆ ಆಫ್ಟರ್ ಡಿಸ್ಕೌಂಟ್ ಅಂದರೆ ನಿಮಗೆ ಡಿಸ್ಕೌಂಟ್ ಹೋದ್ಮೇಲೆ ನಿಮಗೆ 2500 rupees ಆಗುತ್ತೆ ಹೌದು ಸರ್ 2500 rupees ಆಗುತ್ತೆ ಸೊ ಈ ಮೂರು ಗೀಜರ್ ನಿಮಗೆ ಸೇಮ್ ಒಂದೇ ರೀತಿ ಪ್ರೊಸೆಸಲ್ಲಿ ನಿಮಗೆ ವರ್ಕ್ ಆಗುತ್ತೆ ಒಂದೇ ಥರ ನಿಮಗೆ ಬಿಸಿನೀರು ಕೊಡುತ್ತೆ ಒಂದೇ ಥರ ಯೂಸ್ಫುಲ್ ಆಗುತ್ತೆ ಸೊ ಇದರಲ್ಲಿ ಮೇಜರ್ ಏನೇನು ವ್ಯತ್ಯಾಸ ಇದೆ ನಿಮಗೆ ಎಲ್ಲ ತಿಳಿಸಿದ್ದೀನಿ ಮೂರದಕ್ಕೂ ನಿಮಗೆ 1 year ನಿಮಗೆ ಪೀಸ್ ಟು ಪೀಸ್ ಕಾಯಿಲ್ ಮತ್ತು ಥರ್ಮೋಸ್ಟೇಟಿಗೆ ನಿಮಗೆ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಇರುತ್ತೆ 10 years ವಾರಂಟಿ ಇರುತ್ತೆ ನಿಮಗೆ ಆಲ್ ಓವರ್ ಕರ್ನಾಟಕ 35 ಸ್ಟೋರಲ್ಲಿ ಎಲ್ಲಿ ಬೇಕಾದರೂ ನೀವು ಸರ್ವಿಸ್ನ ಪಡ್ಕೋಬೋದು ಬ್ಯಾಂಗ್ಳೂರಲ್ಲಿ 10 stores ಇದೆ 10 stores ಕೂಡ ನೀವು ಸರ್ವಿಸ್ನ ಇದರಲ್ಲಿ ಪಡ್ಕೋಬೋದು ಸರ್ ಮಾರ್ಕೆಟಲ್ಲಿ ತುಂಬ ರೀತಿಯ ಬ್ರ್ಯಾಂಡ್ಗಳಿದಾವೆ ಸೇಮ್ ಆಸ್ ಇಟ್ ಈಸ್ ನೋಡೋಕ್ಕೂ ಸೇಮ್ ಟು ಸೇಮ್ ಇರುತ್ತೆ ಹೌದು ಸರ್ ಅವ್ರ ಬ್ರ್ಯಾಂಡಿಗೂ ನಿಮ್ಮ ಬ್ರ್ಯಾಂಡಿಗೂ ಏನು ಡಿಫ್ರೆನ್ಸ್ ಸರ್ ಸರ್ ಅವ್ರ ಬ್ರ್ಯಾಂಡಿಗೂ ನಮ್ಮ ಬ್ರ್ಯಾಂಡಿಗೆ ಏನು ಡಿಫ್ರೆನ್ಸ್ ಅಂದರೆ ನಿಮಗೆ ಹಾಟ್ಸ್ಟಾರ್ ಅಂದರೆ ನಿಮಗೆ ಮೇಡ್ ಇನ್ ತುಮಕೂರು ಅಂತಲೇ ಹೇಳ್ಬೋದು ಮೇಡ್ ಇನ್ ಕರ್ನಾಟಕ ಅಂದರೆ ನಮ್ಮ ಕರ್ನಾಟಕದಲ್ಲಿ ಇದು ತಯಾರಾಗ್ತಕ್ಕಂಥ ಬ್ರ್ಯಾಂಡು ಒಂದು ಎರಡನೇದೇನೆಂದರೆ ನಿಮಗೆ 35 ಆಲ್ ಓವರ್ ಕರ್ನಾಟಕ 35 ನಮ್ಮ ಸೇಲ್ಸ್ ಆ್ಯಂಡ್ ಸರ್ವಿಸ್ ಎರಡೂ ಕಡೆ ನಿಮಗೆ ಅವೈಲೇಬಲ್ ಇರುತ್ತೆ ಸೇಲ್ಸು ಮತ್ತು ಸರ್ವಿಸ್ಸು 35 ನಿಮಗೆ ಸಿಗ್ತಾ ಇದೆ ಸೊ ಬೇರೆ ಗೀಜರ್ ನೀವು ತೊಗೊಳ್ತೀರಾ ವಾರಂಟಿ ಸಿಗುತ್ತೆ ಸರ್ ನಿಮಗೆ ಗ್ಯಾರಂಟಿ ಯಾರೂ ಕೊಡೋದಿಲ್ಲ ಸೊ ನಾವು ಬಂದ್ಬಿಟ್ಟು ನಿಮಗೆ ಗ್ಯಾರಂಟಿ ಕೊಡ್ತಾ ಇದ್ದೀವಿ 1 year ನಿಮಗೆ ಪೀಸ್ ಟು ಪೀಸು ಕಾಯಲ್ ಆಗಲಿ ಎಲಿಮೆಂಟು ನಿಮಗೆ ಥರ್ಮೋಸ್ಟೆಟ್ ಆಗಲಿ ಏನಾನ ಹೋಯ್ತು ಏನಾನ ಫೇಲ್ಯೂರ್ ಆಯಿತು ಬಿಸಿನೀರು ಬರ್ತಾ ಇಲ್ಲ ಆಟೋ ಕಟ್ ಆಫ್ ಆಗ್ತಾ ಇಲ್ಲ ಅಂದರೆ 1 year ಪೀಸ್ ಟು ಪೀಸ್ ನಿಮಗೆ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಕೊಡ್ತಾ ಇದ್ದೀವಿ ಯಾರು ಅಷ್ಟೇ ಯಾವುದೇ ಕಂಪ್ನಿ ಆಗಲಿ ನಿಮಗೆ ಪೀಸ್ ಟು ಪೀಸ್ ಗ್ಯಾರಂಟಿ ಸರ್ವಿಸ್ನ ನಿಮಗೆ ಕೊಡೋದಿಲ್ಲ ಆದರೆ ನಾವು 1 year ಕಂಪ್ಲೀಟ್ ನಿಮಗೆ ಪೀಸ್ ಟು ಪೀಸ್ ಚೇಂಜ್ ಮಾಡಿಕೊಡ್ತೀವಿ ಯಾವುದೇ ಒಂದು ಸ್ಟೋರ್ ಆಗಲಿ 35 ಆಗಲಿ ಬ್ಯಾಂಗ್ಳೂರಲ್ಲಿ ಒಂದು 10 stores ಇದೆ ಸರ್ ಇದೇ ಸ್ಟೋರ್ ಹಂಗೆ ಒಂದು 10 stores ಇದೆ 10 stores ಕೂಡ ನಮ್ಮ 35 ಆಲ್ ಓವರ್ ಕರ್ನಾಟಕ ಡಿಸ್ಟ್ರಿಕ್ಟ್ ತಾಲೂಕು ಲೆವೆಲಲ್ಲಿ ಎಲ್ಲಿ ಹೋದರೂ ಕೂಡ ನೀವು ಎಲ್ಲೇ ಪರ್ಚೇಸ್ ಮಾಡಿರಿ ಎಲ್ಲೇ ತೊಗೊಂಡಿರಿ ಗೀಜರು ಕೃಷಿ ಮೇಳದಲ್ಲಿ ತೊಗೊಂಡಿರಿ ಎಲ್ಲೇ ಒಂದು ಸ್ಟೋರಲ್ಲಿ ತೊಗೊಂಡಿರಿ ನಮ್ಮ ಸ್ಟೋರ್ ಹಾಟ್ಸ್ಟಾರ್ ಫ್ರಾಂಚೈಸಿ ಆಗಲಿ ಸ್ಟೋರ್ಸ್ ಆಗಲಿ ಎಲ್ಲೋದ್ರೂ ಕೂಡ ನಿಮಗೆ 1 year ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಮಾಡಿಕೊಡ್ತಾರೆ ಆಫ್ಟರ್ 9 years ಸರ್ವಿಸ್ ಕೂಡ ಅದೇ ರೀತಿ ಇರುತ್ತೆ ಸರ್ ಸರ್ ವಾರಂಟಿ ಗ್ಯಾರಂಟಿ ಅಂದರೆ ಏನು ಡಿಫ್ರೆನ್ಸ್ ಇರುತ್ತೆ ಎರಡಕ್ಕೂ ಸರ್ ಗ್ಯಾರಂಟಿ ಅಂದರೆ ನಾನು ಹೇಳಿದ್ನಲ್ಲ ಸರ್ 1 year ಪೀಸ್ ಟು ಪೀಸ್ ಫಿಸಿಕಲ್ ಡ್ಯಾಮೇಜ್ ಆಗಿಲ್ಲ ನೀವು ವಿತೌಟ್ ವಾಟರ್ ನೀರನ್ನ ಆನ್ ಮಾಡಿ ಇದನ್ನು ಮೆಲ್ಟ್ ಮಾಡಿಲ್ಲ ಅಂದರೆ ಇದು ಯಾವ ರೀತಿ ಗೀಜರ್ ಇರುತ್ತೆ ಅದೇ ರೀತಿ 1 year ಇದ್ರೆ ನಿಮಗೆ ಬಿಸಿನೀರು ಬರ್ತಾ ಇಲ್ಲ ಅಂದರೆ 1 year ಪೀಸ್ ಟು ಪೀಸ್ ನಾವು ಚೇಂಜ್ ಮಾಡಿಕೊಡ್ತೀವಿ ಓಕೆನಾ ನಿಮಗೆ ಹೊಸ ಗೀಜರ್ನ ಕೊಡ್ತೀವಿ ಆಫ್ಟರ್ 1 year 9 years 9 years ನಿಮಗೆ ಇದರಲ್ಲಿ ಫ್ರೀ ಸರ್ವಿಸ್ ಇರುತ್ತೆ ಫ್ರೀ ಸರ್ವಿಸ್ ಅಂದರೆ ಒಬ್ಬೊಬ್ಬರು ಮನೆಯಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಗೀಜರ್ ಅಂದರೆ ಸರ್ ಈಗ ಎಲೆಕ್ಟ್ರಿಕ್ ವಸ್ತು ಯಾವುದೇ ಆಗಲಿ ನಾನು ಕೆಡಲ್ಲ ಅಂತ ಹೇಳಲ್ಲ ಯಾವುದೇ ಒಂದು ವಸ್ತು ಆಗಲಿ ಕೆಡುತ್ತೆ 1-2 years 3 years 4 years ಆಯಿತು ಈಗ ಹಾರ್ಡ್ ವಾಟರ್ ಸಾಲ್ಟ್ ವಾಟರ್ ಯೂಸ್ ಮಾಡ್ತಾ ಇದ್ರ ಏನೋ ಒಂದು ಸ್ಕೇಲಿಂಗ್ ಪ್ರಾಬ್ಲಮ್ ಬಂತು ಒಂದು 5-6 years ಆದಮೇಲೆ ನಿಮಗೆ ಇದರಲ್ಲಿ ಸರ್ವಿಸ್ ಕೂಡ ಫ್ರೀ ಇರುತ್ತೆ ಅಂದರೆ ಸರ್ವಿಸ್ ಇದನ್ನು ತೆಗೆದುಬಿಟ್ಟು ಕ್ಲೀನಾಗಿ ಸರ್ವಿಸ್ ಮಾಡಿ ನಿಮಗೆ ಕ್ಲೀನ್ ಮಾಡಿ ಇದನ್ನು ಮತ್ತೆ ನಿಮಗೆ ರೀಫಿಟ್ ಮಾಡಿ ಕೊಡ್ತಾರೆ ಅದಕ್ಕೆ ನಿಮಗೆ ಯಾವುದೇ ರೀತಿ ನಿಮಗೆ ಚಾರ್ಜಸ್ಸು ಅಪ್ಲೈ ಆಗೋದಿಲ್ಲ 10 years ನಿಮಗೆ ಸರ್ವಿಸ್ ಕೂಡ ಇರುತ್ತೆ ವಾರಂಟಿ ವಾರಂಟಿ ಪೀರಿಯಡಲ್ಲಿ ವಾರಂಟಿ ಪೀರಿಯಡಲ್ಲಿ ಇನ್ ಕೇಸು ನಿಮಗೆ ಕಾಯಿಲ್ ಹೋಯಿತು ಆಫ್ಟರ್ 1 year ಆ ಕಾಯಿಲ್ಗೆ ಏನಿರುತ್ತೆ ನಾಮಿನಲ್ ಚಾರ್ಜಸ್ ಅದು ಅಪ್ಲೈ ಆಗುತ್ತೆ ಸರ್ವಿಸ್ ಮಾಡೋದಕ್ಕೆ ಫಿಟ್ಟಿಂಗ್ ಮಾಡೋದಕ್ಕೆ ನಿಮಗೆ ಚಾರ್ಜಸ್ಸು ಇರೋದಿಲ್ಲ ಡೋರ್ ಸರ್ವಿಸ್ ಇರುತ್ತಿದ್ದಲ್ಲ ಸರ್ ಡೋರ್ ಸರ್ವಿಸ್ ನಮ್ಮ ಆಲ್ ಓವರ್ ಕರ್ನಾಟಕದಲ್ಲಿ 35 ಅಂತ ಹೇಳಿದೆ ಸ್ಟೋರ್ ನಿಯರೆಸ್ಟ್ ಇದ್ದರೆ ನಿಮಗೆ ಫ್ರೀ ಡೆಲಿವರಿ ಕೂಡ ಕೊಡ್ತಾ ಇದ್ದೀವಿ ನಾವು ಸೊ ನೀವು ಸ್ಟೋರ್ಗಿಂತ ಸ್ವಲ್ಪ ದೂರ ಇದ್ದೀರಾ ಅಂದರೆ ಬ್ಯಾಂಗ್ಳೂರಲ್ಲಿ ನಾನು ಏನು ಇಷ್ಟಪಡ್ತೀನಿ ಅಂದರೆ ನಿಮಗೆ ಈಗ ಎಲ್ಲ ಪೋರ್ಟರ್ ಇದೆ ಪೋರ್ಟರಲ್ಲಿ ನಾವು ಸರ್ವಿಸ್ ಕೊಡ್ತಾ ಇದ್ದೀವಿ ಆಲ್ ಓವರ್ ಕರ್ನಾಟಕ ಪ್ರೊಫೆಷ್ನಲ್ ಕೊರಿಯರ್ ಇದೆ ವಿ ಆರ್ ಎಲ್ ಸರ್ವಿಸ್ ಇದೆ ಕರ್ನಾಟಕ KSRTC ನಮ್ಮ ಕಾರ್ಗೋ ಸರ್ವಿಸ್ ಇದೆ
ಹಲವಾರು ರೀತಿ ನಮ್ಮ ಸೇಲ್ಸು ಮತ್ತು ಸರ್ವಿಸು ನಿಮ್ಮ ಯಾವುದೇ ಒಂದು ಕೊರಿಯರ್ ಸರ್ವಿಸ್ ಆಗಲಿ ನಿಮಗೆ ಅವೈಲೇಬಲ್ ಇದೆ. ಸೊ ಡೋರ್ ಟು ಡೋರ್ ನಿಮಗೆ ಸರ್ವಿಸು ಕೂಡ ಇದರಲ್ಲಿ ಸಿಗುತ್ತೆ.